ಶ್ರೀಮುರುಳಿ ಅವರು ಬ್ಲಾಕ್ ಟೈಗರ್ ಆಗಿ ಇವತ್ತು ಥಿಯೇಟರ್ ಒಳಗಡೆ ನುಗ್ಬಿಟ್ಟಿದ್ದಾರೆ. ಫ್ಯಾನ್ಸ್ ಗಳೆಲ್ಲ ಚಿತಾಲ್ ಪತಾಲ್ ಆಗ್ಬಿಟ್ಟಿದ್ದಾರೆ. ಇವರ ಅವತಾರನ ನೋಡ್ಬಿಟ್ಟು ವಾವ್ ಬ್ಯೂಟಿಫುಲ್. ಬಗೀರೆ ಸಿನಿಮಾದ ಟ್ರೈಲರ್ ಕಟ್ ಬಂದಾಗ ಎಲ್ಲರೂ ಕೂಡ ಗಾಸ್ ಆಗ್ಬಿಟ್ಟಿದ್ರೆ ಏನಿದು KGF ವೈಬ್ ಕೊಡ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಕಲರ್ ಗ್ರೇಡಿಂಗ್ ಆ ರೀತಿ ಕಾಣಿಸ್ತಾ ಇತ್ತು, ಬಟ್ ಸಿನಿಮಾದಲ್ಲಿ ತುಂಬಾನೇ ಚೇಂಜಸ್ ಮಾಡಿದ್ದಾರೆ. ಇಷ್ಟೇ ಇಷ್ಟು ಟೈಮ್ ಅಲ್ಲಿ RGB ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ 20% ಇದೆಲ್ಲ ಮ್ಯಾಟರ್ ಆಗುತ್ತೆ. ಹಾಗೇನೆ ಟ್ರೈಲರ್ ಬ್ರೇಕ್ ಟೋನ್ ಕೂಡ ಮಾಡಿದೆ. ಸ್ಟೋರಿ ಯಾವ್ಯಾವ ರೀತಿ ಎಲ್ಲ ಬರ್ಬೋದು ಅಂತ, ಯಾವ್ಯಾವ ರೀತಿ ಎಲ್ಲ ಬರುತ್ತೆ ಅಂತ ಬ್ರೇಕ್ ಟೋನ್ ಮಾಡಿದ್ನೋ ಸೇಮ್ ಆಸ್ ಇಟ್ ಇಸ್ ಅದೇ ರೀತಿ ಬಂದ್ಬಿಟ್ಟಿದೆ. ಮೇಲ್ಗಡೆ ಐ ಬಟನ್ ಅಲ್ಲಿ ಟ್ರೈಲರ್ ಬ್ರೇಕ್ ಟೋನ್ ಕೂಡ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ವೆನ್ ಎ ಸೊಸೈಟಿ ಬಿಕಮ್ ಎ ಜಂಗಲ್, ಈ ಜಂಗಲ್ ಒಳಗಡೆ ಇರುವಂತ ಕಂತ್ರಿ ನಾಯಿಗಳನ್ನ ಹಂಟ್ ಮಾಡೋದಕ್ಕೆ ಅಂತ ಕರಿ ಚಿರತೆಯಾಗಿ ಬಗೀರ್ ಅವರು ಎಂಟ್ರಿ ಕೊಡ್ತಾರೆ ಸಿಲ್ವರ್ ಸ್ಕ್ರೀನ್ ಮೇಲೆ. ಟ್ರೈಲರ್ ಅಲ್ಲಿ ಬರೀ ಇದನ್ ಮಾತ್ರ ಅಲ್ದೇನೆ ಕೆಲವೊಂದಷ್ಟು ಬೇರೆ ಎಲಿಮೆಂಟ್ಸ್ ನು ಕೂಡ ತುಂಬಿದ್ರು. ಗರುಡ ರಾಮ್ ನ ಚಿಕ್ಕ ವಯಸ್ಸಿನ ಕ್ಲಿಪ್ಗಳು, ಜನಗಳನ್ನ ಆಸ್ಟೇಜ್ ಆಗಿ ಹಿಡಿತಾ ಇರೋದು, ಇದು ಬೇರೆ ರೀತಿನೇ ವೈಬ್ಸ್ ಕೊಡ್ತಾ ಇತ್ತು. ಜೊತೆಗೆ ಸಮಾಜದಲ್ಲಿ ನಡೀತಾ ಇರುವಂತ ಈ ಕಂತ್ರಿ ಕೆಲಸಗಳನ್ನ ಒಬ್ಬ ಆನೆಸ್ಟ್ ಆಗಿರುವಂತ ಪೊಲೀಸ್ ಬ್ರೇಕ್ ಡೌನ್ ಮಾಡೋದಕ್ಕಾಗಲ್ಲ ಅಂತ ಟೈಮ್ ಅಲ್ಲಿ ಈ ಮಾಸ್ಕ್ ನ ಹಾಕೊಂಡು ಸೀಕ್ರೆಟ್ ಆಗಿ ಆ ಕಡೆ ಡ್ಯೂಟಿ ಮಾಡ್ತಾ ಈ ಕಡೆ ಹೆಸರಿಗೆ ಪೊಲೀಸ್ ಅಂತ ಇರಿಸಿಕೊಂಡು ಸೊಸೈಟಿನಲ್ಲಿ ಒಬ್ಬ ಕರಪ್ಟೆಡ್ ಆಫೀಸರ್ ಆಗಿ ಕಾಣಿಸ್ಕೊತಾ ಇರ್ತಾರೆ ಶ್ರೀ ಮೂರಳ್ಳಿ. ಇನ್ನ ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ ಇಷ್ಟೊತ್ತುವರೆಗೂ ಹೇಳಿದ ಅದೇನೆ, ಈ ಸೊಸೈಟಿನಲ್ಲಿ ಆಗ್ತಾ ಇರುವಂತ ಕೆಲವೊಂದಷ್ಟು ಇಲ್ಲಿಗಲ್ ಆಕ್ಟಿವಿಟಿಗಳನ್ನ ಬ್ರೇಕ್ ಡೌನ್ ಮಾಡೋದಕ್ಕಿಂತ ಶ್ರೀ ಮುರುಳಿ ಐ ಮೀನ್ ವೇದಾಂತ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಎಂಟ್ರಿ ಕೊಡ್ತಾರೆ. ಈ ಸೊಸೈಟಿನ ಫುಲ್ ಕ್ಲೀನ್ ಮಾಡೋದಕ್ಕೆ ಪೊಲೀಸ್ ಅನ್ನೋ ಒಂದು ಯೂನಿಫಾರ್ಮ್ ನ ಹಾಕೊಂಡ್ರೆ ಆ ಕೈನ ಕಟ್ ಹಾಕೋದಕ್ಕೆ ಅಂತ ಕೆಲವೊಂದಷ್ಟು ಪಾಲಿಟಿಕ್ಸ್ ಕೈಗಳು ಇದ್ದೇ ಇರ್ತವೆ. ಅದಕ್ಕೋಸ್ಕರ ಅವ್ರ ಕಣ್ಣನ್ನ ತಪ್ಪಿಸಿ ಈ ಸೊಸೈಟಿನ ಕ್ಲೀನ್ ಮಾಡಬೇಕು ಅಂದ್ರೆ ಇವರೊಂದು ಮಾಸ್ಕ್ ನ ಹಾಕೊಳ್ಳೇಬೇಕು. ಇಟ್ಸ್ ನೋನ್ ಅದರ್ ದೆನ್ ಬಗೀರಾ, ಬ್ಲಾಕ್ ಪ್ಯಾಂಥರ್. ಕನ್ನಡದಲ್ಲಿ ಈ ತರ ಸೂಪರ್ ಹೀರೋ ಟೈಪ್ ಅಲ್ಲಿ ಸಿನಿಮಾಗಳು ತುಂಬಾನೇ ಕಡಿಮೆ ಬರೋದು. ಎಕ್ಸ್ಪೆಷಲಿ ಒಂಬಾಳೆ ಬ್ಯಾನರ್ಸ್ ಅವರು ಈ ಒಂದು ಪ್ರಾಜೆಕ್ಟ್ ಗೆ ಕೈ ಹಾಕಿ ಒಳ್ಳೆ ದುಡ್ಡನ್ನು ಸುರಿದು ಒಂದೊಳ್ಳೆ ಕ್ವಾಲಿಟಿನ ಇಂಪ್ರೂವ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬಿಟ್ಟಿದ್ದಾರೆ. ಅದು ಆ ಸಿಲ್ವರ್ ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ. ಇವುಗಳ ಮಧ್ಯೆ ವೇದಾಂತ್ ಗೆ ಲವ್ ನು ಕೂಡ ಬಿಟ್ಕೊಳ್ಳೋದಕ್ ಆಗಲ್ಲ, ಯಾಕಂದ್ರೆ ತುಂಬಾ ದೂರದಿಂದನೇ ನೋಡಿ ಲವ್ ಮಾಡಿರ್ತಾನಲ್ಲ. ಈ ಕಡೆ ಡ್ಯೂಟಿನೂ ಮಾಡಬೇಕು, ಈ ಕಡೆ ಲವ್ ನು ಮಾಡಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳನ್ನ ಕಾಪಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ನೀಟ್ ಆಗಿ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ. ಇನ್ನು ಈ ಸಿನಿಮಾದಲ್ಲಿ ಟೋಟಲ್ ಆಗಿ 3 ಸಾಂಗ್ ಗಳಿದಾವೆ, 2 ಮಾತ್ರ ಫುಲ್ ಎಕ್ಸ್ಟ್ರಾಡಿನರಿ. ಒಂದು ರೊಮ್ಯಾಂಟಿಕ್ ಆಗಿದ್ರೆ ಇನ್ನೊಂದು ಮಾಸ್ ಎಲಿಮೆಂಟ್ ಗಳನ್ನ, ಜೊತೆಗೆ ಸೂಪರ್ ಹೀರೋ ಎಂಟ್ರಿ BGM ಕೊಡ್ತಾರೆ. ಫುಲ್ ಮಾಸ್ ಮಾಸ್ ಮಾಸ್. ಅಜನೀಸ್ ಅವರ ಮ್ಯೂಸಿಕ್ ಮಾತ್ರ ಫುಲ್ ಹೈ ವೋಲ್ಟೇಜ್ ಅಲ್ಲಿ ಕರೆಂಟ್ ಶಾಕ್ ಕೊಡತರ ಇತ್ತು. ಈ ತರದೊಂದು ಸೂಪರ್ ಹೀರೋ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸಿದ ಮೇಲೆ ಸೂಪರ್ ವಿಲನ್ ಇಲ್ಲ ಅಂದ್ರೆ ಈ ಸಿನಿಮಾದ ಕತೆ ಟುಸ್ ಪಟಾಕಿ ಆಗ್ಬಿಡ್ತದೆ. ದೀಪಾವಳಿ ಹತ್ರ ಇದೆಯಲ್ಲ, ಅದಕ್ಕೆ ಅಂತ ಸ್ವಲ್ಪ ಟಫ್ ಆಗಿರ್ಲಿ ಅಂತ ಗರುಡಾರಾಮ್ ನೇ ಎತ್ತಾಕ ಬಂದ್ಬಿಟ್ಟಿದ್ದಾರೆ KGF ಇಂದ. KGF ಅಂತ ಇದ್ದಾಗೇನೆ ನೆನಪಾಯ್ತು ಈ ಸಿನಿಮಾದಲ್ಲಿ KGF ನ ಗನ್ ಶಾಟ್ ಅನ್ನು ಕೂಡ ಸ್ಪಾಟ್ ಮಾಡಬಹುದು. ಒಂಬಾಳೆ ಬ್ಯಾನರ್ಸ್ ಕಾಪಿರೈಟ್ ಫ್ರೀ. ಸಿನಿಮಾದಲ್ಲಿ ಕಾಮಿಡಿ ಎಲಿಮೆಂಟ್ಸ್ ಗಳು ನೋ 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 ಇರಲ್ಲ. ಓನ್ಲಿ ಫೋಕಸ್ ಆಗಿರೋದು ಹೀರೋ ಏನ್ ಮಾಡ್ತಾ ಇದ್ದಾನೆ, ಏನೆಲ್ಲ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ, ಹೊಸದಾಗಿ ಏನೆಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದಾನೆ, ಇಲ್ಲಿಂದ ಅಲ್ಲಿಗೆ ಜನಗಳನ್ನ ಯಾವ ರೀತಿ ಸೇವ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ, ಇದನ್ನೆಲ್ಲ ನಾವು ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡಿದಾಗ ವಾವ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಈ ಸಿನಿಮಾದ VFX ಅಂಡ್ CGI ಎರಡನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಒಂಬಳೆ ಬ್ಯಾನರ್ಸ್ ಸರಿಯಾಗಿ ಸುರಿದವ್ರೆ ದುಡ್ಡನ್ನ. ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡದೇ ಇರೋ ಟೈಮ್ ಗೆ ಕರೆಕ್ಟ್ ಆಗಿ ಯಾವ್ಯಾವ ಟೈಮ್ ಅಲ್ಲಿ ಏನೇನ್ ಆಗ್ಬೇಕು ಅನ್ನೋದ್ರ ಪರ್ಫೆಕ್ಟ್ ಟೈಮ್ ಅಲ್ಲಿ ನಮ್ಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ. ಸ್ಕ್ರೀನ್ ಪ್ಲೇ ಮಾತ್ರ ಎಕ್ಸ್ಟ್ರಾಡಿನರಿ. ಮೇಜರ್ ಸ್ಪಾಟ್ ಆಗಿ ಪ್ರಕಾಶ್ ರಾಜ್ ಅವ್ರನ್ನ ನಾವು ಐಡೆಂಟಿಫೈ ಮಾಡಬಹುದು. ಟ್ರೈಲರ್ ಅಲ್ಲಿ ಯಾವ ರೀತಿ ತೋರಿಸಿದ್ರು ಬಟ್ ಸಿನಿಮಾದಲ್ಲಿ ಡಿಫ್ರೆಂಟ್, ಆಲ್ ಡಿಫ್ರೆಂಟ್. ಇನ್ನೊಂದ್ ತರದಲ್ಲಿ ಈ ಸಿನಿಮಾಗೆ ತೂಕ ಸಿಗದೆ ಇವರಿಂದ. ಈಗಿನ ರಿಯಾಲಿಟಿ ಒಳಗಡೆ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿದಾಗನೆ ಜಾಬ್ ಒಳಗಡೆ ಸ್ವಲ್ಪ ಕಾಸು ಇರಬೇಕು, ಇಲ್ಲಾಂದ್ರೆ ಕೆಲಸ ಆಗಲ್ಲ. ಯುನೋ, ಬಟ್ ಕೆಲವೊಂದಷ್ಟು ಪೊಲೀಸ್ ಆಫೀಸರ್ಗಳು ಈಗಲೂ ಕೂಡ 1 ರೂಪಾಯಿ ಲಂಚ ತಗೊಳ್ದೇ ಆನೆಸ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರನ್ನ ಮಾತ್ರ ನಾವು ಐಡೆಂಟಿಫೈ ಮಾಡೋದಕ್ ಆಗಲ್ಲ. ಅಂತವ್ರ ಕೈನ ಕಟ್ ಹಾಕ್ದಾಗ ಈ ರೀತಿ ಒಬ್ಬ ಮೃಗ ಉಟ್ಕೊಳ್ಳೋದು ಸಾಮಾನ್ಯ, ಅದಕ್ಕೆ ಬಗೀರ ಅಂತ ಕರೆಯೋದು. ಕೆಲವೊಂದ್ ಕಡೆ ಡ್ಯೂಪ್ ಯೂಸ್ ಮಾಡಿರೋದನ್ನ ನೋಡಬಹುದು, ಯಾಕಂದ್ರೆ ಮಾಸ್ಕ್ ಹಾಕಿದಾಗ ಇವರೇ ಶ್ರೀಮುರುಳಿ ಅಂತ ಗೊತ್ತಾಗಲ್ವಲ್ಲ, ಡ್ಯೂಪ್ ನ ಆರಾಮಾಗಿ ಯೂಸ್ ಮಾಡಬಹುದು. ಹಂಗಂತ ಎಲ್ಲಾ ಕಡೆ ಡ್ಯೂಪ್ ನ ಯೂಸ್ ಮಾಡಕ್ ಆಗಲ್ಲ, ಕೆಲವೊಂದ್ ಕಡೆ ಮಾಸ್ಕ್ ನ ಶ್ರೀಮುರುಳಿ ಅವರೇ ಹಾಕ್ಬೇಕಾಗುತ್ತೆ. ಅಂತ ಟೈಮ್ ಅಲ್ಲಿ ಏನೋ ಮಾಡಕ್ಕಾಗಿ ಇನ್ನೇನೋ ಆಗಿ ಖಾಲಿ ಅಟ್ಯಾಕ್ ಬಿಟ್ಟಿದ್ದಾವೆ ಜಾಸ್ತಿ. ಹೇಳ್ಬೇಕಂದ್ರೆ ಈ ಸಿನಿಮಾ ಇದೇ ವರ್ಷದ ಜನವರಿ ಟೈಮ್ ಅಲ್ಲಿ ರಿಲೀಸ್ ಆಗ್ಬೇಕಾಗಿತ್ತು. ಇವ್ರಿಗೆ 2-2 ಸರಿ ಅಟ್ಯಾಕ್ ಆಗಿರೋದ್ರಿಂದ 1 ವರ್ಷ ಮುಂದೆ ಡಿಲೇ ಆಗೋಯ್ತು. ಒಟ್ಟಿನಲ್ಲಿ ಈ ಸಿನಿಮಾ ಕನ್ನಡದಲ್ಲಿ ಬಂದಿರುವಂತ ಹೊಸ ಸೂಪರ್ ಹೀರೋ, ಸೂಪರ್ ಪವರ್ ಇಲ್ಲ ಅಂದ್ರೂ ಹೀರೋನೆ, ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಲ್ ಟೈಮ್ ಸೂಪರ್ ಹೀರೋ ಲಿಸ್ಟ್ ಅಲ್ಲಿ. ಲೆಟ್ಸ್ ಚೆಕ್ ಇಟ್ ಔಟ್.